ಇನ್ನ 23-24 ಅಲ್ಲಿ ಇದೀವಿ ಗಡ್ಡ ಬಿಟ್ಟು ಅದಕ್ಕೆ ಜನ ಏಜ್ ಆಗಿದೆ ಅನ್ಕೊಂಡವ್ರೆ ಏನಣ್ಣ ನೀನು ಬೇಡ ಏ ಬೇಡ 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 ನೀನು ಟೆಚ್ಚೆ ಮಾಡ್ಬೇಡ ಅದನ್ನ ನೀನು ಟೆಚ್ಚೆ ಮಾಡ್ಬೇಡ ಕೀಪ್ಯಾಡ್ ಕೊಟ್ಟು ತಾನೆ ಮೌಸ್ ಇದೆ ತಾನೆ ಅಷ್ಟಲ್ಲೇ ಕೆಲಸ ಮಾಡು ಎಷ್ಟು ಕೋಟಿ ಸ್ಯಾಲ್ರಿ ನಿನಗೆ ಎಷ್ಟು ಕೋಟಿ ಸ್ಯಾಲ್ರಿ ಒಂದು 4-5 ಕೋಟಿ ಕೊಡ್ತೀನಿ ಅಂತ ಮಾತಾಡಿದ್ದಾರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾನು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಲೈಕ್ ನಾರ್ಮಲ್ ಆಗಿ ಯಾವತ್ತಿದೂ ಬೈಕ್ ರಿವ್ಯೂ ಮಾಡ್ತಾ ಇದೆ ಟ್ರಾವೆಲ್ ಮಾಡ್ತಾ ಇದೆ ಲೈಕ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಲ್ಲಿ ಯಾವತ್ತೂ ಮಾಡ್ತಾ ಇರಲಿಲ್ಲ ನಾನು ಸೊ ಫಸ್ಟ್ ಟೈಮ್ ಒಂದು ಲೈಫ್ ಸ್ಟೈಲ್ ವ್ಲಾಗ್ ಮಾಡೋಣ ಹೆಂಗಿರುತ್ತೆ ಏನು ಕತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ರೀಸೆಂಟಾಗಿ ಒಂಚೂರು ಪ್ಲ್ಯಾನಿಂಗ್ಸ್ ಎಲ್ಲ ನಡೆದಿದೆ ಲೈಫ್ ಸ್ಟೈಲ್ ವ್ಲಾಗ್ ಬಗ್ಗೆ ಸೊ ಅದಕ್ಕೆ ಫಸ್ಟ್ ವ್ಲಾಗ್ ಇದು ನಂದು ಲೈಫ್ ಸ್ಟೈಲಲ್ಲಿ ಲೈಕ್ ಏನು ಮಾಡ್ತೀವಿ ಏನು ಕತೆ ಅಂತ ಸೊ ಏನಪ್ಪ ಈ ವ್ಲಾಗು ನಿಮ್ಮ ಟೈಟಲ್ಲು ತಮ್ಮನೆಲ್ಲೂ ನೋಡಿರ್ತೀವಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಲೈಕ್ ಕೆಲಸ ಸಿಕ್ಕಿರೋದ್ರ ಬಗ್ಗೆ ನನ್ನ ತಂಗಿಗೆ ಲೈಕ್ ಕೆಲಸ ಸಿಕ್ಕಿದೆ ಅದ್ರ ಬಗ್ಗೆ ಲೈಕ್ ಕಂಪ್ನೀಲಿ ಏನೇನೋ ಕೊಡ್ತಾರಂತೆ ಲೈಕ್ ಲ್ಯಾಪ್ಟಾಪು ಫೋನು ಇನ್ನೂ ಸ್ವಲ್ಪ ಸಾಮಾನುಗಳೆಲ್ಲ ಕೊಡ್ತಾರಂತೆ ಸೊ ಅದನ್ನು ಈಸ್ಕೊಂಡು ಬರೋದಕ್ಕೆ ಇವತ್ತು ಹೋಗ್ತಾ ಇದ್ವಿ ಲೈಕ್ ಬನ್ನಿ ಮಾತಾಡ್ಸೋಣ ಒಳ್ಳೆಯ ಹೋಯ್ ಸೊ ನನ್ನ ತಂಗಿ ಉಮಾ ಅಂತ ವ್ಲಾಗ್ ಫ್ರೆಂಡ್ರಿ ಆಗ್ಬಿಟ್ಟಿದ್ದೀನಿ ನೀನು ಸೊ ನನ್ನ ಚಾನಲ್ ಸ್ಟಾರ್ಟಿಂಗಿಂದನೂ ಲೈಕ್ ನೀವು ನೋಡಿರ್ತೀವಿ ಸ್ಟಾರ್ಟಿಂಗ್ ತುಂಬ ಮನೇಲಿ ಯಾವ್ಯಾವ ವೀಡಿಯೋ ಶೂಟ್ ಮಾಡಿರ್ತೀನಿ ಎಲ್ಲ ವೀಡಿಯೋದಲ್ಲೂ ಕ್ಯಾಮ್ರಾದಿಂದ ಇವಳೇ ಇರ್ತಾಳೆ ಸೊ ಫುಲ್ ಸಪೋರ್ಟ್ ಅವಾಗಿಂದನೂ ಇವಾಗ ಕೆಲಸ ಸಿಕ್ತಲ್ಲ ಬಿಟ್ಬಿಟ್ಟವ್ರೆ ಹೆಂಗ ಅನ್ನಿಸ್ತಾ ಇದೆ ಲೈಕ್ ಫಸ್ಟ್ ಟೈಮ್ ಒಂದು ಕಂಪ್ನಿ ಕೆಲಸ ಮಾಡೋಕೆ ಹೋಗ್ತಿದ್ಯಾ ಹೌ ಎಕ್ಸೈಟೆಡ್ ಅವ್ರು ವೆರಿ ಎಕ್ಸೈಟೆಡ್ ಫುಲ್ ಜೋಶಲ್ಲಿ ಇದೆಯಾ ಫುಲ್ ಜೋಶ್ ಫಸ್ಟ್ ಟೈಮ್ ಒಂದು ಕೆಲಸ ಮಾಡ್ತಾ ಇದ್ದೆ ಮನೇಲಿ ಇಷ್ಟು ದಿನ ಇಲ್ಲ ಯಾವುದು ದಬಾಕಿರಲಿಲ್ಲ ಕೆಲಸ ಗೆಲ್ಸ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಫಸ್ಟ್ ಟೈಮ್ ಒಂದು ಸ್ಯಾಲ್ರಿ ತೊಗೋತಿರೋದಲ್ವಾ ಎಲ್ರಿಗೂ ಇರುತ್ತೆ ನಿಮಗೂ ಇರುತ್ತೆ ನನಗೂ ಸೀರಿಯಸ್ ಆಗಿತ್ತು ಲೈಕ್ ಫಸ್ಟ್ ಟೈಮ್ ನಾನೊಂದು ಸ್ಯಾಲ್ರಿ ತೊಗೋತಿರೋ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡೋದಕ್ಕೆ ಕಾಸು ಕೊಡ್ತವ್ರೆ ನಂದೇ ಒಂದು ಓನ್ ದುಡಿಮೆ ಇದೆ ಅವೆಲ್ಲ ಅನ್ನಿಸ್ದಾಗ ಏನೋ ಒಂದು ಜೋಶ್ ಬರುತ್ತೆ ನಿಮಗೂ ಬಂದಿದ್ರೆ ಕಮೆಂಟ್ ಹಾಕಿ ನಿಮಗೂ ಬಂದಿದೆಯಲ್ಲ ನೀನು ಕಮೆಂಟ್ ಹಾಕಬೇಕು ಸಬ್ಸ್ಕ್ರೈಬ್ ಮಾಡಿದ್ದೆ ನನ್ನ ಚಾನಲ್ನ ಹೌದಾ ನಾನು ನಾನೇ ಅಂದ್ಕೊಂಡಿದ್ದೆ ಸೊ ನಿಮ್ಮ ಕಂಪ್ನಿ ಕ್ಯಾಬೆಲ್ಲ ಇದೆಯಾ ನೈಟ್ ಶಿಫ್ಟ್ ಫ್ರೀ ಇದೆ ಓಕೆ ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ಬರಿಗೂ ಫ್ರೀ ಇದೆ ಆಮೇಲೆ ಮಾರ್ನಿಂಗ್ ಶಿಫ್ಟ್ ಇಲ್ಲ ಆಫ್ಟರ್ನೂನ್ ಶಿಫ್ಟ್ ಇದೆ ಪೇ ಮಾಡಬೇಕು ಪರ್ ಡೇ 75 ರುಪೀಸ್ ಈಗ ನಿಮಗೆ ಬೆಳಿಗ್ಗೆನ ರಾತ್ರಿನ ಡೇ ಶಿಫ್ಟ್ ಡೇ ಶಿಫ್ಟ್ ಫಸ್ಟ್ ಟೈಮ್ ಹೋಗ್ತೀವಿ ಆಫೀಸ್ಗೆ ಇಲ್ಲ ಇಂಟರ್ವ್ಯೂಗೆಲ್ಲ ಹೋಗಿದೆಯಾ ಇಲ್ಲ ಎಲ್ಲ ಆನ್ಲೈನೇ ಆಗಿತ್ತು ಎಲ್ಲ ಆನ್ಲೈನ್ ಇಂಟರ್ವ್ಯೂನೆಲ್ಲ ಆನ್ಲೈನಲ್ಲಿ ಮಾಡ್ತಾರಾ ಏ ಪರವಾಗಿಲ್ಲ ಇವಾಗ ಈ ಕೋವಿಡ್ ಬಂದಮೇಲಿಂದ ಎಲ್ಲ ಮನೇಲೆ ಎಲ್ಲ ಮನೇಲೆ ಆಗಿಬಿಟ್ಟಿದೆ ಅಲ್ಲ ಎಲ್ಲ ಮನೇಲೆ ಪಾಸ್ ಆದ ಫಸ್ಟ್ ಟೈಮ್ಗೆನೆ ಇದೇ ಖುಷಿಗೆ ಟ್ರೀಟು ಎಲ್ಲ ಬರೀ 50K ಕೊಡಿಸು 50K ಟ್ರೀಟ್ ಕೊಡಿಸು 50K ಯಾರಿಗೆ ಕೇಳಿ ಹರ್ಷನ್ ಕೇಳಿ ಅರ್ಕೇಶನ್ ಕೇಳಿ ಯಾರಿಗೆ ಕೇಳಿ ಎಲ್ಲ ಫಸ್ಟ್ ನಿಂದು ಟ್ರೀಟ್ ಕೊಡಿಸು ನಿಂದು 50,000 ಆಗಿದೆ ನೀನು ಟ್ರೀಟ್ ಕೊಡಿಸು ಅಂತಾರೆ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಟ್ರೀಟ್ ಕೊಡಿಸಿಲ್ಲ 25K ಹಾ ಚಾನಲ್ ಸ್ಟಾರ್ಟ್ ಆದಾಗಿಂದ 10,000 20 30 40 50 ಈಗ 60ಕ್ಕೂ ಹೋಗ್ತಾ ಇದೆ ಒಬ್ಬರಾದ್ರೂ ಕೇಕ್ ತಗೊಬಂದು ಬಾಮಗ ಸೆಲೆಬ್ರೇಟ್ ಮಾಡೋಣ ಅಂದ್ವಾ ಇಲ್ಲ ಟ್ರೀಟ್ ಮಾತ್ರ ಎಲ್ಲರೂ ಕೇಳ್ತೀರ ಯಾವ ನ್ಯಾಯ ಆಗೋದು ಇದು ಯಾವ ನ್ಯಾಯ ಸರಿ ಯಾವ ಲ್ಯಾಪ್ಟಾಪ್ ಕೊಡ್ತಾರಂತೆ ಮ್ಯಾಕ್ಬುಕ್ ಮ್ಯಾಕ್ಬುಕ್ ಎಲ್ಲ ಕೊಡಲ್ಲ ಅದೆಲ್ಲ ನಮ್ಮ ಸೀನಿಯರ್ಸ್ ಗೆ ಇಲ್ಲ ಅಂದ್ರೆ ಪ್ರೊಫೆಷನಲ್ಸ್ ಗೆ ಇದು ಕೊಡೋದು ನಮಗೆಲ್ಲ ಹೇಳು ನಾನು ಸೀನಿಯರ್ ಆಗ್ತೀನಿ ನಮಗೂ ಒಂದು ಮ್ಯಾಕ್ಬುಕ್ ಕೊಡಿ ಕೆಲಸ ಮಾಡೋಕೆ ಚೆನ್ನಾಗಿರುತ್ತೆ ಅವಾಗ ಅವಾಗ ನಿಮ್ಮ ಕಂಪ್ನಿ ಫೋಟೋ ಗಿಟೋ ಎಲ್ಲ ಹಾಕ್ತಾ ಇರ್ತೀನಿ ಸ್ಟೋರಿಗೆ ಸ್ನ್ಯಾಪ್ ಹಾಕ್ತಾ ಇರ್ತೀನಿ ಸ್ನ್ಯಾಪ್ ನಾನು ಇವಾಗಲೂ ಹಾಕ್ತೀನಿ ಯುವ ಜನ್ರೇಷನ್ ಅವರಂತೂ ಹೆವಿ ಈ ಸ್ನ್ಯಾಪು ಹಾಳು ಮೂಳು ಇನ್ಸ್ಟಾ ಸ್ಟೋರಿ ಎಲ್ಲ ಹೆವಿ ನಮ್ಮದು ನಾನು ಲೈಕ್ ಕಂಪ್ಲೀಟ್ ಇಂಟ್ರೋವರ್ಟ್ ನಾನು ಲೈಕ್ ಏನಾದರೂ ಹಾಕಬೇಕು ಅಂದ್ರೆ ಹಾಕ್ತೀನಿ ಅಷ್ಟೇ ನಾನು ಸ್ಟೋರಿನೂ ಈ ಟ್ರಾವೆಲ್ ಎಲ್ಲ ಮಾಡ್ತಾ ಇದ್ದೀವಿ ಚಾನಲ್ಲು ಯಾರಿಗಾದ್ರೂ ಪ್ರಮೋಷನ್ ಬೇಕಾಗಿರುತ್ತೆ ಏನಾದ್ರು ಅಂಥದ್ದಿತ್ತು ಅಂದ್ರೆ ಅಷ್ಟೇ ನಾನು ಸ್ಟೋರಿ ಎಲ್ಲ ಇಲ್ಲ ನಾನು ಸ್ಟೋರಿಗಿರಿ ಇನ್ಸ್ಟಾಗ್ರಾಮ್ ಅವೆಲ್ಲ ಏನು ನೋಡೋದೇ ಇಲ್ಲ ಇವ್ರು ಹಂಗಲ್ಲ 2 ಸೆಕೆಂಡ್ ಬೇಕು ಸ್ನ್ಯಾಪ್ ಹಾಕು ಸ್ನ್ಯಾಪ್ ಹಾಕು ಜೆನ್ಜಿ ನಮಗೆ ವಯಸ್ಸಾಗೋಯ್ತು ಹಂಗೆಲ್ಲ ಅನ್ಕೋಬೇಡಿ ನೋಡಿದವರೆಲ್ಲ ನನ್ನನ್ನು ಹಂಗೆ ಅನ್ಕೋಬಿಟ್ಟವ್ರೆ ಇವನಿಗೆ ವಯಸ್ಸು ಆಗೋಗೈತೆ 27-28 ಅಂತ ಇನ್ಸ್ಟಾಗ್ರಾಮಲ್ಲಂತೂ ಎಷ್ಟು ಜನ ಮೆಸೇಜ್ ಆಗ್ತಾರೆ ಅಂದರೆ ಅಣ್ಣ ಅಣ್ಣ ನಿಮಗೂ 30-32 ಆಗಿದೆ ಅಲ್ವಾ ಅಂತಾರೆ ನಾನು ನೋಡಿದ್ರೆ 32 ಥರ ಕಾಣಿಸ್ತೀನಿ ಹೌದಾ ಇನ್ನು 23-24 ಇದ್ದೀವಿ ಗಡ್ಡ ಬಿಟ್ಟು ಅದಕ್ಕೆ ಜನ ಏಜ್ ಆಗಿದೆ ಅಂದ್ಕೊಂಡವ್ರೆ ಫೋನ್ ಎಲ್ಲ ಕೊಡ್ತಾರೆ ಯಾವ ಫೋನ್ ಕೊಡ್ತಾರೆ ಸ್ಯಾಮ್ಸಂಗ್ ಇಲ್ಲಾಂದ್ರೆ ಗೂಗಲ್ ಪಿಕ್ಸೆಲ್ ಗೂಗಲ್ ಪಿಕ್ಸೆಲ್ ಅಷ್ಟೊಂದು ರಿಚ್ಚಾ ನಿಮ್ಮ ಕಂಪ್ನಿ ಯಾವ ಕಂಪ್ನಿ ಇಂಟರ್ವ್ಯೂ ಯಾವಾಗಾಯ್ತು ಗೊತ್ತಿಲ್ಲ ಕಂಪ್ನಿ ಯಾವುದು ಅಂತ ಗೊತ್ತಿಲ್ಲ ಕರ್ಕೊಂಡೋಗಿ ಕರ್ಕೊಬರೋಕೆ ಮಾತ್ರ ಅಣ್ಣ ಬೇಕು ಆಲ್ ಅಣ್ಣಾಸ್ ಇದನ್ನು ನಾವು ಸ್ಟ್ರೈಕ್ ಮಾಡೋಣ ಮೈ ಪರ್ಸನಲ್ ಡ್ರೈವರ್ ಓಕೆ ಫ್ರೆಂಡ್ಸ್ ಡೈರೆಕ್ಟಾಗಿ ಅಲ್ಲೇ ಸಿಗೋಣ ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಹಾಕ್ಬಿಡಿ ನೋಡಿ ಯಾವ ಥರ ಟೋ ಮಾಡ್ತಿದ್ದಾರೆ ಅಂತ ಕ್ರೇಜಿ ಅಲ್ಲ
ಫ್ರೆಂಡ್ಶಿಪ್ ಬ್ರೋ, ಫ್ರೆಂಡ್ಶಿಪ್ಸ್. ನಾವು ಈ ಥರ ಎಲ್ಲ ಟೋ ಮಾಡ್ತಿದ್ವಿ ಫ್ರೆಂಡ್ಸ್ಗೆ, ಲೈಕ್ ದಾರ ಗಿರ ಎಲ್ಲ ಕಟ್ಕೊಂಡು ಎಲ್ಲ ಎಳಿತಿಲ್ಲ ಹೋಗ್ತಿಲ್ಲ ಅಂತ ಪ್ರಾಬ್ಲಮ್ ಬಂದಾಗ ಫ್ರೆಂಡ್ಸೇ ಆಗಬೇಕಲ್ವಾ, ಹುಷಾರಾಗಿ ಹೋಗಿ. ನಮ್ಮದು ಹಂಗೇನೆ, ದೋಸ್ತಿಗೆ ದೋಸ್ತಿ ಗಾಡಿ ಈಗ ಕೆ ಆರ್ ಮಾರುಕಟ್ಟೆ ಫ್ಲೈಓವರ್ ಮೇಲೆ ಚಲಿಸುತ್ತಿದೆ. ಮುಂದಿನ ನಿಲ್ದಾಣ ಗೊತ್ತಿಲ್ಲ. ಗಾಡಿ ಈಗ ಫ್ಲೈಓವರ್ದಿಂದ ಕೆಳಗೆ ಇಳಿಯುತ್ತಿದೆ. ಟ್ರಾಫಿಕ್ ನೋಡಿ ಸುಸ್ತಾಗಿದ್ದೀನಿ, ಹೆಂಗೆ ಹೋಗೋದು ಯೋಚನೆ ಮಾಡ್ತಾಯಿದ್ದೀನಿ. ಈ ಥರ ಸಂಧಿ ಗೊಂದಿಲ್ ಹೋಗೋದೇ ಮಜಾ ಮಗನ್, ಮಜಾನ ಇರೋದೇ ಅದ್ಬಿಟ್ಟು ಹಂಗೆ. ಅಂಕಲ್ ಜಿ ಹೋಗ್ಬಿಡಿ, ಆಗಲ್ಲ ಬಿಡಿ. ಓ ಅಂಕಲ್ ಸಿಂಗಲ್ ಕೈಯಲ್ಲೆಲ್ಲ ಓಡಿಸ್ತಾ ಇದ್ದೀರಾ, ಅವೆಲ್ಲ ಸಾಧನೆಗಳೇ ಮಾಡಬೇಡಿ. ಲೆಫ್ಟಿಂದ ಫುಲ್ ರೈಟಿಗೆ ಬಂದುಬಿಟ್ಟೆ. ವಾವ್, ಹೆಲ್ಮೆಟ್ ಹಾಕ್ಕೊಂಡು ಓಡಿಸೋ ಅಷ್ಟೊತ್ತಿಗೆ ಹೆಣ ಬಿದ್ದೋಗಿರುತ್ತೆ. ಏ ಇದೆ ನೋಡಮ್ಮಿ MG ಎಕ್ಟರು ಎಲೆಕ್ಟ್ರಿಕ್ಕು, ಹೆಂಗಿದೆ ಸೇಮು ಪೆಟ್ರೋಲ್ ಹೆಂಗಿರುತ್ತೆ ಹಂಗೆ ಇದೆ, ಸಕ್ಕತ್ತಾಗಿದೆ. ಎಲೆಕ್ಟ್ರಿಕಲ್ಲಿ ಒಳ್ಳೆ ಕಾರು, ನಿಮ್ಮಪ್ಪಂಗೆ ಹೇಳು ಕೊಡ್ಸೋಕ್ಕೆ. ಇವಾಗ ನಾವು ಯಮಲ್ಲೂರಲ್ಲಿದ್ದೀವಿ. ಯಮಲ್ಲೂರು ಏನು ಹೆಸರು ಇದು, ಯಮ ಯಮ ಒಂದು ಒಳ್ಳೆ ಹೆಸರು ಸಿಗಲಿಲ್ವಾ ನಿಮಗೆ, ಯಮಲ್ಲೂರು ಅಂತಲೇ ಇಟ್ಬಿಟ್ಟಿದ್ದೀರಾ. ನನ್ನ ತಂಗಿ ಇದು ಮಾರತ್ತಹಳ್ಳಿ ಬಂದ್ಬಿಟ್ಟು ದಾಸವಳ್ಳಿ ಥರನೇ ಇರುತ್ತೆ. ಏ ಅಷ್ಟೇ, ಏನು ಟ್ರಾಫಿಕ್ ಎಲ್ಲ ಇರೋಲ್ಲ, ನಾರ್ಮಲ್ ಹಿಂಗೆ ಅಂತ. ಯಾಕಂದ್ರೆ ಅವ್ಳು ಜಾಸ್ತಿ ಆಚೆಯಲ್ಲಿ ಓಡಾಡಿಲ್ಲ. ನೋಡ್ಬಿಟ್ಟು ಇವಾಗ ಏನು ಇಷ್ಟೊಂದು ಟ್ರಾಫಿಕ್ಕು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಕಡೋ, ಒಂದೂವರೆ ಅವರ್ ಆಯಿತು ಅಂತೆ. 30 ಕಿಲೋಮೀಟ್ರು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ನಾವು ಟ್ರೈಲ್ಸು ಟ್ರಾವೆಲ್ಸು ಎಲ್ಲ ಹೊಡ್ಕೊಂಡು, ಅಯ್ಯೋ ದೇವರೇ, ಎವ್ರಿಥಿಂಗ್ ಈಸ್ ನಾಟ್ ಈಸಿ. ವಿ ಆರ್ ಇನ್ ಯಮಲೂರ್, ಹೆವಿ ಕಷ್ಟ ಅದೇ ಗುರು ಟ್ರಾಫಿಕ್ಕಲ್ಲಿ ಓಡಿಸೋದು. ಅದರಲ್ಲಿ ಇವ್ರು ಯಾರಿಗೂ ಏನಣ ನೀನು. ಓ ಈ ಬಸ್ಸು ಹೊಡೀತು ಹೊಡೀತು, ಅಯ್ಯೋ ಅವ್ನು ಕ್ರ್ಯಾಶ್ ಗಾರ್ಡ್ ಹೊಡಿತಿತ್ತು ಬಸ್ಸು. ಬಂದಿದ್ದೀವಿ ಇಲ್ಲಿ, ಇಲ್ಲೇ ಇದ್ದೀನಿ. ಸೊ ಹೋಗಿದ್ದಾಳೆ ನನ್ನ ತಂಗಿ, ಹೋಗ್ತಾ ಹೋಗೋಕ್ಕೆಲ್ಲ ಹೋಗಿದ್ದಾಳೆ. ನಮ್ಮ ಪಾಡ್ ನೋಡಿರಿ, ಒಂಥರ ವೇಸ್ಟ್ ಪಡಿಗಳ ಥರ ಪಿಕಪ್ಪು ಡ್ರಾಪು ಇಂಥವೇ ಆಗೋಯ್ತು ಜೀವನ ಎಲ್ಲ. ಸೊ ಏನಿಲ್ಲ, ಹೋಗಿ ತೊಗೊಬರ್ತೀನಿ, ಒಂದು 10-15 ನಿಮಿಷ ಆಗುತ್ತೆ ಅಂದರು. ನೋಡೋಣ ಏನೇನು ಕೊಡ್ತಾರೆ ಅಂತ. ಲ್ಯಾಪ್ಟಾಪ್ ಎಲ್ಲ ಕೊಡ್ತಾರೆ, ವರ್ಕ್ ಫ್ರಮ್ ಹೋಮೇ ಅಲ್ವಾ, ಪ್ಲೀಸ್ ಜೀವನ. ಸೊ ನಾನು ವೀಡಿಯೋ ಮಾಡಿದ ರೀಸನ್ ಏನಪ್ಪ ಅಂದರೆ, ಲೈಕ್ ನಾರ್ಮಲಾಗಿ ಎಷ್ಟೊಂದು ಜನ ಅನ್ಕೋತಿರ್ತೀವಿ, ನನ್ನ ತಂಗಿನೂ ತುಂಬ ಸಲ ಅಂದ್ಕೊಂಡಿದ್ದಾಳೆ, ಏನಿದು ರ್ಯಾಂಕ್ ಬರ್ತೀನಿ ಫುಲ್ ಟಾಪರು ಆ ರೇಂಜ್ಗೆ ಇದೆ, ಅದೂ ಏನಿದು ಕೆಲಸನೇ ಸಿಗಲ್ಲ ಹಂಗೆ ಹಿಂಗೆ ಅಂತ. ಎಷ್ಟೋ ಜನ ನೀವು ಅಂದ್ಕೋತಿರ್ತೀರ, ಏ ನಮಗೆಲ್ಲ ಕೆಲಸ ಇಲ್ಲ, ತುಂಬ ಕಷ್ಟಪಡ್ತಾರೆ, ಎಷ್ಟು ಟ್ರೈ ಮಾಡಿದ್ರು ಒಳ್ಳೆ ಕೆಲಸ ಸಿಕ್ತಿಲ್ಲ ಅಂತ. ಟೈಮ್ ಬರುತ್ತೆ, ಒಂದೇ ಬರುತ್ತೆ ಎಲ್ರಿಗೂ. ಸೊ ಈಗ ನಂದು ಅಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ. ಇವಾಗ ನೋಡಿ ಟೈಮ್ ಬರಬೇಕು ಎಲ್ಲದಕ್ಕೂ, ಅದೇ ಆದ ಒಂದು ಟೈಮ್ ಬಂದಾಗಲೇ ಎಲ್ಲ ಆಗೋದು. ಸೊ ಟಿಲ್ ದೆನ್ ಟ್ರೈ ಅಗೇನ್, ಟ್ರೈ ಮಾಡ್ತಾಯಿರಿ, ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್ ಕೆಲಸ ಸಿಕ್ಕಿರೋರಿಗೆ. ಹೊಸಬ್ರು ಯಾವುದು ಫ್ರೆಶರ್ ಆಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಯ್ ಅಂತ ಹಾಕಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ನಲ್ಲಿ ಶೇರ್ ಮಾಡಿ. ಸೊ ನೋಡೋಣ ಬರ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನೇನು ಕೊಡ್ತಾರೆ ಅಂತೆಲ್ಲ ನೋಡೋಣ. ಸರ್ ನನ್ನ ತಂಗಿ ವಾಪಸ್ ಬಂದಿದ್ದಾರೆ, ಏನಾಯಿತು ಅಂತ ಕೇಳೋಣ, ಒಳ್ಳೆ ಸೀನ್ ಇದೆ. ಏನಾಯ್ತಮ್ಮ ಲಂಚ್ಗೆ ಹೋಗಿದ್ದಾರೆ ಸೆಟ್ ಕೊಡೋ? ಹೌದು ಲಂಚ್ಗೆ ಹೋಗಿದ್ದಾರೆ ಅಂತ. ನೀನೇನಕ್ಕೆ ಬಂದೆ ವಾಪಸ್ಸು? ಲಂಚ್ ಮಾಡ್ಕೊಂಡೋಗೋಣ. ಸೊ ಇದೇನೋ ಒಂಥರ ತೊಗೊಂಡಿದ್ದೀವಿ, ಏನು ಅಂತ ಗೊತ್ತಿಲ್ಲ. ಅದೇನೋ ತೊಗೊಂಡ್ವಿ, 90 ರುಪೀಸು 100 ರುಪೀಸು ಅಂತ, ಇದು ಇಷ್ಟೇ ಇಷ್ಟು 100 ರುಪೀಸ್ ಅಂತೆ. ಸೊ ಅವಳು ಏನೋ ಇನ್ನೊಂದು ತೊಗೊಂಡಿದ್ದಾಳೆ, ಸೊ ನೋಡಿ ತೊಗೊಬರ್ತಾಯಿದ್ದಾರೆ. ಏನದು? ರಾಜ್ ಕಚೋರಿ. ರಾಜ್ ಕಚೋರಿ ಈ ಟೈಟ್ ಐತೆ, 100 ರುಪೀಸ್ ಇಷ್ಟೇ ಇಷ್ಟ. ಮೊಸರು ಯಾವ? ಸೊ ಇವೆರಡೂ ಬ್ಯಾಟಿಂಗ್ ಮಾಡ್ಕೊಂಡು ಸಿಗ್ತೀವಿ. ಹೆಂಗಿದೆ? ಓಕೆ. ಸೊ ಇದು ಸಕ್ಕದಾಗಿದೆ, ಬಿಸಿ ಬಿಸಿ, ಇದು ಫುಲ್ ಚಿಲ್ಲಾಗಿದೆ. ಸೊ ಏನು ಹೇಳ್ತೀರಾ? 200 ರುಪೀಸ್ ಓಕೆ. ಲ್ಯಾಪ್ಟಾಪ್ ಎಲ್ಲ ಎತ್ಕೊ ಬಂದ್ವಿ, ಲೈಕ್ ಕಂಪ್ಲೀಟ್ ಹೆವಿ ಮಳೆ ಬರ್ತಾ ಇತ್ತು, ಅವತ್ತು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಒಂದು 2-3 ಡೇಸ್ ಆದಮೇಲೆ ಶೂಟ್ ಮಾಡ್ತೀವಿ. ಆಲ್ರೆಡಿ ಅನ್ಬಾಕ್ಸ್ ಎಲ್ಲ ಆಗೋಗಿದೆ, ಸೊ ನೋಡ್ಬೋದು ನೀವು ಇಲ್ಲಿ ಅನ್ಬಾಕ್ಸ್ ಆಗಿ. ಮೊಬೈಲ್ ಅನ್ಬಾಕ್ಸ್ ಆಗಿದೆಯಾ? ಎಲ್ಲ ಅನ್ಬಾಕ್ಸ್ ಆಗಿದೆ. ಎಲ್ಲ ಯೂಸ್ ಮಾಡ್ತಾ ಇದೆಯಾ? ಮಾಡ್ತಾ ಇದೀನಿ. ಹೆಂಗಿದೆ ಲ್ಯಾಪ್ಟಾಪು? ಲ್ಯಾಪ್ಟಾಪ್ ಎಲ್ಲ ಚೆನ್ನಾಗಿದೆ, ಟಚ್ ಸ್ಕ್ರೀನ್ ಒಂದು ವರ್ಕ್ ಆಗ್ತಿಲ್ಲ ಲ್ಯಾಪ್ಟಾಪಲ್ಲಿ. ಇದು ಕ್ರೋಮ್ ಬುಕ್ ಟಚ್ ಸ್ಕ್ರೀನ್ ವರ್ಕ್ ಆಗಬೇಕು, ವರ್ಕ್ ಆಗ್ತಾ ಇಲ್ಲ. ಯಾಕೆ ವರ್ಕ್ ಆಗ್ತಾ ಇಲ್ಲ? ವರ್ಕ್ ಆಗದಿರೋದು ಕೊಟ್ಟರು ಯೂಸ್ ಮಾಡ್ತಾ ಇದೆಯಾ ನೀನು? ಹಂಗೆ ಯೂಸ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ, ಆಫೀಸ್ ಸ್ಟಾರ್ಟ್ ಆದಮೇಲೆ ಎಕ್ಸ್ಚೇಂಜ್ ಮಾಡ್ತಾರೆ. ಎಂತ ಕಂಪನಿ, ಮತ್ತೆ ವೈಟ್ ಫೀಲ್ಡ್ಗೆ ಹೋಗ್ಬೇಕು? ಬೇಡ ಬಿಡಿ, ಬೇಡ ಬೇಡ, ಟ್ರಾಫಿಕ್. ಏ ಬೇಡ 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 ಬೇಡ, ನೀನು ಟಚ್ಚೇ ಮಾಡ್ಬೇಡ ಅದನ್ನ, ನೀನು ಟಚ್ಚೇ ಮಾಡ್ಬೇಡ. ಕೀಪ್ಯಾಡ್ ಕೊಟ್ಟೋಗ್ತಾನೆ, ಮೌಸ್ ಇದೆ ತಾನೆ, ಅಷ್ಟರಲ್ಲೇ ಕೆಲಸ ಮಾಡು.
ಬೇಡ, ಟೆನ್ಷನೇ ಬೇಡ, ಯಾರಿಗೂ ಮತ್ತೆ ವೈಟ್ ಫೀಲ್ಡ್ಗೆಲ್ಲ ಹೋಗ್ಬಿಡ್ಬೋದಾಗುತ್ತು. ಒಳ್ಳೇದೊಂದೇ ನೋಡಿ, ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ, ಕ್ರೇಜಿ ಆಗಿದೆ. ಬಟ್ ಟಚ್ ಸ್ಕ್ರೀನ್ ಒಂದು ವರ್ಕ್ ಆಗಿದೆ, ಹಿಂಗೆ ಡೈರೆಕ್ಟ್ ಆಗಿದೆ, ಶಟ್ ಡೌನ್ ಮಾಡ್ಬಿಡ್ಬೋದಾಗಿತ್ತು. ಲೈಕ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಆಚೆ ಕಡೆ ನೋಡೋಕೆ ಹೊಸದೇನೆ, ಬಟ್ ಏನೋ ಟಚ್ ಸ್ಕ್ರೀನ್ ವರ್ಕ್ ಆಗ್ತಿಲ್ವಂತೆ. ನಾನು ಚೆಕ್ ಮಾಡಿದೆ ಅವಾಗ, ಲೈಕ್ ಇದೊಂದು ಲೂಸ್ ಕನೆಕ್ಟ್ ಇರುತ್ತೆ. ಉಯ್, ಅಲ್ಲಾಡ್ತಾ ಇದೆ. ಅದೇ ಲೂಸ್ ಕನೆಕ್ಷನ್ ಎಲ್ಲೋ ಇರುತ್ತೆ, ಆಫೀಸಿಗೆ ಬಂದ್ಮೇಲೆ ಎಕ್ಸ್ಚೇಂಜ್ ಮಾಡಿಸ್ತಾರೆ. ನಿಂಗೇನು ಪ್ರಾಬ್ಲಮ್, ಇದು ಮಾಡಿದ್ವಾ? ಓಕೆ, ಆಮೇಲೆ ಇದು ಮೊಬೈಲ್ ಇದೆ, ಇದೇನ ಮೊಬೈಲು? ಓಕೆ ನೋಡಿ, ಏನೇನೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ, ಕ್ರೇಜಿ ಆಗಿದೆ. ಬಟ್ ಟಚ್ ಸ್ಕ್ರೀನ್ ಒಂದು ವರ್ಕ್ ಆಗಿದೆ, ಹಿಂಗೆ ಡೈರೆಕ್ಟ್ ಆಗಿದೆ, ಶಟ್ ಡೌನ್ ಮಾಡ್ಬಿಡ್ಬೋದಾಗಿತ್ತು. ಲೈಕ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಆಚೆ ಕಡೆ ನೋಡೋಕೆ ಹೊಸದೇನೆ, ಬಟ್ ಏನೋ ಟಚ್ ಸ್ಕ್ರೀನ್ ವರ್ಕ್ ಆಗ್ತಿಲ್ವಂತೆ. ನಾನು ಚೆಕ್ ಮಾಡಿದೆ ಅವಾಗ, ಲೈಕ್ ಇದೊಂದು ಲೂಸ್ ಕನೆಕ್ಟ್ ಇರುತ್ತೆ. ಉಯ್, ಅಲ್ಲಾಡ್ತಾ ಇದೆ. ಅದೇ ಲೂಸ್ ಕನೆಕ್ಷನ್ ಎಲ್ಲೋ ಇರುತ್ತೆ, ಆಫೀಸಿಗೆ ಬಂದ್ಮೇಲೆ ಎಕ್ಸ್ಚೇಂಜ್ ಮಾಡಿಸ್ತಾರೆ. ನಿಂಗೇನು ಪ್ರಾಬ್ಲಮ್, ಇದು ಮಾಡಿದ್ವಾ? ಓಕೆ, ಆಮೇಲೆ ಇದೊಂದು ಮೊಬೈಲ್ ಇದೆ, ಇದೇನಾ ಮೊಬೈಲು? ಓಕೆ ನೋಡಿ, ಏನೇನೋ ಕೊಟ್ಟಿದ್ದಾರೆ. ಸೊ ಏನನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಲ್ಯಾಪ್ಟಾಪಿಗೆ ಟಚ್ ಸ್ಕ್ರೀನ್ ಹೊಂದಿದ್ದಿದ್ರೆ ಚೆನ್ನಾಗಿರೋದು. ಚೆನ್ನಾಗಿರೋದು, ಖುಷಿಯಾಗಿದೆಯಾ ಈಗ? ಖುಷಿಯಾಗಿದ್ದೀನಿ. ಪ್ರಾಬ್ಲಮ್ ಇದೆ. ಎಷ್ಟು ಕೋಟಿ ಸ್ಯಾಲ್ರಿ ನಿನಗೆ? ಎಷ್ಟು ಕೋಟಿ ಸ್ಯಾಲ್ರಿ? ಒಂದು 4-5 ಕೋಟಿ ಕೊಡ್ತೀನಿ ಅಂತ ಮಾತಾಡಿದ್ದಾರೆ. ಹೌದಾ? ಎಲ್ಲ ಕಟ್ಟಾಗಿ 1-2 ಕೋಟಿ ಬರುತ್ತೆ. ನನಗೂ ಇಂಥ ಯಾವುದಾದ್ರು ಒಂದು ದೊಡ್ಡ ಕಂಪನಿಗೆ ಸೇರಿಕೊಂಡು ಕೋಟಿ ಕೋಟಿ ತಿಂಗಳಿಗೆ ದುಡಿಯುವಂಥ ಒಂದು ಆಸೆ ಇದೆ. ಕೊಲಾಬ್ರೇಷನ್ ಮಾಡ್ಕೊಳ್ಳೋದಾಗಿದ್ರೆ ಕಾಂಟ್ಯಾಕ್ಟ್. ಲೈಕ್ ಅವತ್ತು ಅಲ್ಲೇ ಶೂಟ್ ಮಾಡಿದ್ವಿ, ಇನ್ನೂ ಚೆನ್ನಾಗಿದೆ ಅದು. ಲೈಕ್ ಒಳ್ಳೆ ಲೈಟಿಂಗ್ ಇತ್ತು, ಬಟ್ ಸಡನ್ನಾಗಿ ಹೆವಿ ಮಳೆ ಬಂದುಬಿಡ್ತು. ಬೆಂಗಳೂರು ಅಂತ ನಿಮಗೂ ರೀಸೆಂಟಾಗಿ ಗೊತ್ತು, ಆ್ಯಕ್ಚುಲಿ ಮಾನ್ಸೂನ್ ಇವಾಗ. ಸೊ ಆಚೆ ಎಲ್ಲ ಹೋದಾಗ ಶೂಟ್ಗಳು ಒಂದೊಂದ್ಸಲ ಕಂಪ್ಲೀಟಾಗಿ ಮುಗಿಯಲ್ಲ, ಮನೆಗೆ ಬಂದು ಈ ಥರ ಇರುತ್ತೆ. ನಮ್ಮ ಮನೆ ಒಂದು ಸ್ವಲ್ಪ ಬ್ಯಾಚುಲರ್ ರೂಮ್ ನಂದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಯಾಮಿಲಿನೇ ಇರೋದು, ಬಟ್ ಬ್ಯಾಚುಲರ್ ರೂಮ್ ನಂದು, ಫುಲ್ ಅಲ್ಲೇ ಎಲ್ಲ ಬಿದ್ದಿರುತ್ತೆ, ಫುಲ್ಲು. ಸ್ವಲ್ಪ ಹಂಗಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಕ್ ಜಸ್ಟ್ ಕಂಟೆಂಟ್ನ ಎಂಜಾಯ್ ಮಾಡಿ. ಲೈಫ್ ಸ್ಟೈಲ್ ವ್ಲಾಗು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನ್ನ ತಂಗಿ ಫಸ್ಟ್ ಟೈಮ್ ಒಂದು ವೀಡಿಯೋ ಮುಂದೆ ಬರ್ತಾ ಇರೋದು. ಸೊ ಇನ್ನು ನೆಕ್ಸ್ಟು ಹಿಂಗೆ ಯಾವುದಾದ್ರು ಫುಡ್ಡು ಆ ಕಡೆ ಈ ಕಡೆ ತಿನ್ನೋಕೆ ಹೋದಾಗ ಏನಾದರೂ ಫನಿ ಏನಾದರೂ ಸಿಕ್ಕ, ಹಿಂಗೆ ಒಂದು ಬ್ಲಾಗ್ ಮಾಡ್ತಾ ಇರ್ತೀನಿ ಇವಳ ಜೊತೆ. ಅನ್ಪೇಡ್ ಕೊಲಾಬ್ರೇಷನ್, ಅನ್ಪೇಡ್ ಕೊಲಾಬ್ರೇಷನ್. ನಿನಗೆ ಕಾಸು ಬೇರೆ ಕೊಡ್ಬೇಕು ನಾನು, ಕೊಲಾಬ್ರೇಷನ್ ಮಾಡ್ತಾ ಇಲ್ವಾ? ಇವೆಲ್ಲ ಕಟ್ ಕಟ್. ಓಕೆ ಗಾಯ್ಸ್, ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಲೈಕ್ ಚೆನ್ನಾಗಿತ್ತಾ? ಲೈಕ್ ಫಸ್ಟ್ ಟೈಮ್ ನನ್ನ ತಂಗಿ ಜೊತೆ ಮಾಡ್ತಾ ಇದ್ದ ವೀಡಿಯೋ, ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್.